ಕಲಾವಿದ ಚಂದನ್ ಸುರೇಶ್ ಅವರ ಚಿತ್ರಕಲಾ ಪ್ರದರ್ಶನ ಭಾವನೀನಾದ. ಪೇಪರ್ ಕಟ್ಟಿಂಗ್ ಭಾವಚಿತ್ರಗಳು ಜನವರಿ 5 ರಿಂದ 8 ರವರೆಗೆ ಬಳ್ಳಾಲ್ಬಾಗ್ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸಹ್ಯಾದ್ರಿ ಸಂಚಯ ಸಂಚಾಲಕರಾದ ದಿನೇಶ್ ಹೊಳ್ಳ ಮಾತನಾಡಿ, ಜನವರಿ 5ರಂದು ಸಂಜೆ 5 ಗಂಟೆಗೆ ಕಲಾ ಪ್ರದರ್ಶನದ ಉದ್ಘಾಟನೆ ನಡೆಯಲಿದೆ. ಕಲಾ ವಿಮರ್ಶಕರು ನಿವೃತ್ತ ಪ್ರಾಂಶುಪಾಲರಾದ ಬೈಕಾಡೆ ಜನಾರ್ದನ್ ಆಚಾರ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ವರೂಪಾಧ್ಯಯನ ಕೇಂದ್ರದ ನಿರ್ದೇಶಕರಾದ ಗೋಪಾಡ್ಕರ್, ನಾದ ನೃತ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕಲ್ಚರಲ್ ಟ್ರಸ್ಟ್ನ ಭ್ರಮರಿ ಶಿವಪ್ರಕಾಶ್ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಬೇರೆ ಬೇರೆ ಇವರು ರಾಜಕೀಯ ನಾಯಕರು ಚಲನಚಿತ್ರ ತಾಗಿರ್ಬೋದು, ಇದು ಮಾಡುವ ಟೆಕ್ನಿಕ್ ಏನಂತ ಹೇಳಿದ್ರೆ ನೋಡಿ, ನಾವು ಪೇಂಟಿಂಗ್ನಲ್ಲಿ ಒಂದೇನಾದರೂ ಅಡೆತಡೆ ಆದರೆ, ಏನಾದರೂ ತೊಂದರೆ ಆದರೆ, ಅದನ್ನು ಪೇಂಟಿಂಗಲ್ಲಿ ಬ್ರಷಲ್ಲಿ ಕಲರಲ್ಲಿ ಅಂದರೆ ತಿಳಿ ಬಣ್ಣ ಮತ್ತು ಕಡು ಬಣ್ಣದಲ್ಲಿ ನಮಗೆ ರಿಪೇರ್ ಮಾಡ್ಬೋದು. ಆದರೆ ಹೀಗೆ ಇದೆ, ಹೀಗಲ್ಲ ಏನಂತ ಹೇಳಿ, ಇದು ಒಮ್ಮೆ ಕಟ್ಟಿಂಗ್ ಮಾಡಿದ ನಂತರ ಮತ್ತೆ ರೀಅದನ್ನು ಮಾಡಲಿಕ್ಕಾಗ್ತಿಲ್ಲ, ಮತ್ತೆ ವೇಸ್ಟ್. ಆ ಒಮ್ಮೆ ಇವರ ಕಟ್ಟಿಂಗ್ ಬ್ಲೇಡ್ ಹೇಗೆ ಬಳಸಿದಾರ, ಹೇಗೆ ನಾವು ಕಲಾವಿದರು ಬ್ರಷ್ ಅನ್ನು ಬಳಸಿದ್ರೆ ಹಾಗೆ ಇವರು ಬ್ಲೇಡಲ್ಲಿ ಪರಿಣತರಾಗಿದ್ದಾರೆ, ಅಷ್ಟನ್ನು ಬೇರೆ ಬೇರೆ ಕಲಾಕೃತಿಗಳನ್ನು ಮಾಡಿದ್ದಾರೆ. ಇದು ನಾಡು ಪ್ರಸಾದ್ ಆರ್ಟ್ಗಳಲ್ಲಿ 5 ತಾರೀಕು ಇನಾಗ್ರೇಷನ್ ಅಂತ ಇದೆ. ಬೈಕಾಡಿ ಜನಾರ್ದನ ಚರವರು ಉದ್ಘಾಟನೆ ಮಾಡಿದ್ದಾರೆ. ಶ್ರೀಯುತ ಗೋಪಾಲ್ಕರ್ ಅಂದರೆ ಚಂದನ್ ಅವರ ಗುರುಗಳು, ಅವರು ಅಧ್ಯಕ್ಷತೆ ವಹಿಸ್ತಿದ್ದಾರೆ, ಮತ್ತು ಶ್ರೀಮತಿ ಭ್ರಮರಿ ಶಿವಪ್ರಕಾಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಿದ್ದಾರೆ. 5 ತಾರೀಕಿನಿಂದ 8 ತಾರೀಕಿನವರೆಗೆ ಕಲಾ ಪ್ರದರ್ಶನ ಪ್ರಸಾದ ನಡೀತಾ ಇದೆ. ಬೆಳಿಗ್ಗೆ 10ರಿಂದ ಸಾಯಂಕಾಲ 7ರವರೆಗೆ ಒಂದು 40ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಪ್ರದರ್ಶನ ಇಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಭಾವಚಿತ್ರಗಳನ್ನು ಈಗಾಗಲೇ ಚಂದ್ರಂತವರು ಮಾಡಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಚಂದನ್ ಸುರೇಶ್, ವಿಶ್ವಾಸ್ ಕೃಷ್ಣ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.